ಹಾಸನದಲ್ಲಿ ಮತ್ತೊಮ್ಮೆ ಮೊಮ್ಮಗನನ್ನ ಗೆಲ್ಲಿಸೋದಕ್ಕೆ ಈಗ ಸಾಕಷ್ಟು ಕಸರತ್ತುಗಳು ನಡೀತಾ ಇದೆ. ಹಾಸನದಲ್ಲೇ ಈಗ ಮಾಜಿ ಪ್ರಧಾನಿ ದೇವೇಗೌಡರು ಬೀಡು ಬಿಟ್ಟಿದ್ದಾರೆ. ಮತ್ತೊಮ್ಮೆ ಮೊಮ್ಮಗನನ್ನ ಗೆಲ್ಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಮಾಜಿ ಪ್ರಧಾನಿ ದೇವೇಗೌಡರು ಸಾಕಷ್ಟು ಪ್ಲಾನ್ಗಳನ್ನ ಮಾಡ್ತಾ ಇದ್ದಾರೆ. ಸತತವಾಗಿ ಹಾಸನದಲ್ಲೇ ಬೀಡು ಬಿಟ್ಟಿದ್ದಾರೆ. ಎಚ್ ಡಿ ದೇವೇಗೌಡರು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಜಿಲ್ಲೆಯ ಪ್ರತಿ ತಾಲೂಕಿನಲ್ಲೂ ಕೂಡ ಸಭೆಯನ್ನ ಮಾಡ್ತಾ ಇದ್ದಾರೆ ಎಚ್ ಡಿ ದೇವೇಗೌಡರು. ಸಂಸದ ಪ್ರಜ್ವಲ್ ರೇವಣ್ಣ ಪರ ಕೆಲಸವನ್ನ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಕೂಡ ನೀಡಲಾಗ್ತಾ ಇದೆ. ಜೆ ಡಿ ಎಸ್ ಮುಖಂಡರಿಗೆ ದೊಡ್ಡಗೌಡರು ಕಳಕ್ ಸೂಚನೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಕಳೆದ ಎರಡು ವಾರಗಳಿಂದಲೂ ಕೂಡ ಹಾಸನ ಜಿಲ್ಲೆಯಲ್ಲಿ ಸರಣಿ ಸಭೆಗಳನ್ನ ನಡೆಸಲಾಗ್ತಾ ಇದೆ. ಸಾಕಷ್ಟು ಅಸಮಾಧಾನ ಇತ್ತು. ಆ ಎಲ್ಲ ಅಸಮಾಧಾನಗಳನ್ನ ಶಮನ ಮಾಡಿ ಪ್ರಜ್ವಲ್ ರೇವಣ್ಣ ಗೆಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಕಸರತ್ತುಗಳನ್ನ ಮಾಡಲಾಗ್ತಾ ಇದೆ. ಇವತ್ತು ಕೂಡ ನಾಯಕರ ಸಭೆ ಇದೆ. ಇವತ್ತು ಸಾಲಗಾಮೆ ಮೊಸಳೆ ಹೊಸಳ್ಳಿ ಗ್ರಾಮದಲ್ಲಿ ನಾಯಕರ ಸಭೆಯನ್ನ ಕರೆದಿದ್ದಾರೆ. ದೇವೇಗೌಡರು ಹಾಸನದಲ್ಲೇ ಬೀಡು ಬಿಟ್ಟಿದ್ದಾರೆ. ಕಳೆದ ಎರಡು ವಾರಗಳಿಂದ ಗಮನಿಸ್ತಾ ಇದ್ದೀವಿ, ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್, ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನ ನಡೆಸಲಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಗೆಲುವಿಗೆ ಸಾಕಷ್ಟು ಸೂಚನೆಗಳನ್ನ ಕೂಡ ನೀಡಲಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸಚಿನ್. ಪ್ರಜ್ವಲ್ ರೇವಣ್ಣ ಮತ್ತೊಮ್ಮೆ ಗೆಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಖುದ್ದು ದೇವೇಗೌಡರೇ ಈಗ ಅಖಾಡಕ್ಕೆ ಇಳಿದಿದ್ದಾರೆ. ಒಂದಷ್ಟು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಪ್ಲಾನ್ ಏನು, ಯಾವ ರೀತಿಯ ಪ್ಲಾನ್ ಅನ್ನ ಈ ಬಾರಿ ಗೆಲುವಿಗೋಸ್ಕರ ಮಾಡ್ಕೊಳ್ತಾ ಇದ್ದಾರೆ ಅಂತ? ಖಂಡಿತ ಅಶ್ವಿನಿ, ಏನು ಎನ್ ಡಿ ಎ ಅಭ್ಯರ್ಥಿಯಾಗಿ ಈ ಬಾರಿ ಕಣಕ್ಕೆ ಇಳಿದಿರುವಂತಹ ಪ್ರಜ್ವಲ್ ರೇವಣ್ಣ ಎರಡನೇ ಬಾರಿಗೆ ಮತ್ತೊಮ್ಮೆ ಅಗ್ನಿ ಪರೀಕ್ಷೆ ಎದುರಿಸಲು ಸಿದ್ಧರಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಹಾಸನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮಿಂಚಿನ ಸಂಚಾರ ಕೂಡ ಈಗಾಗಲೇ ಪ್ರಜ್ವಲ್ ರೇವಣ್ಣ ಮಾಡ್ತಿರ್ತಕ್ಕಂಥದ್ದು. ಆದ್ರೆ ಒಂದು ಪ್ರಜ್ವಲ್ ರೇವಣ್ಣ ಆಗಿರ್ಬೋದು, ರೇವಣ್ಣ ಅವ್ರ ಕುಟುಂಬ ಒಂದು ತಲೆಬಿಸಿ ತಂದಿರ್ತಕ್ಕಂಥದ್ದು ಏನು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಗೌಡರ ನಡೆ ಏನು ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿ ನಿರ್ಧಾರ ಆಗಿಲ್ಲ. ಕಳೆದ ಎರಡು ದಿನಗಳ ಹಿಂದೆ ನಡೆದ ಸಮನ್ವಯ ಸಭೆಯಲ್ಲೂ ಕೂಡ ಪ್ರೀತಮ್ ಗೌಡರು ಭಾಗಿಯಾಗಿದ್ರು. ಆದ್ರೆ ಅವ್ರು ಯಾವುದೇ ಒಂದು ನಿರ್ಧಾರನ ಕೂಡ ಪ್ರಕಟಿಸಿಲ್ಲ. ಎಲ್ಲರ ಜೊತೆನೂ ಕೂಡ ನಾನು ಹೋಗ್ತೀನಿ ಅನ್ನೋ ಮಾತನ್ನ ಹೇಳಿದ್ರು. ಆದ್ರೆ ಈವರೆಗೂ ಕೂಡ ಯಾವುದೇ ಒಂದು ಪ್ರಜ್ವಲ್ ರೇವಣ್ಣ ಪರವಾದ ಪ್ರಚಾರದಲ್ಲಿ ಪ್ರೀತಮ್ ಗೌಡರು ಕಾಣಿಸ್ಕೊಂಡಿಲ್ಲ. ಹೀಗಾಗಿ ಖುದ್ದು ದೇವೇಗೌಡರೇ ಇವತ್ತಿನಿಂದ ಮತ್ತೆ ಹಾಸನದಲ್ಲಿ ಪ್ರಚಾರ ಸಭೆನ ಆರಂಭಿಸಿರ್ತಕ್ಕಂಥದ್ದು. ಬೆಳಿಗ್ಗೆ 11 ಗಂಟೆಗೆ ಮೊಸಳೆ ಹೊಸಹಳ್ಳಿಯಲ್ಲಿ ಕಾರ್ಯಕರ್ತರ ಸಭೆಯನ್ನು ಕೂಡ ಆಯೋಜನೆ ಮಾಡಲಿಲ್ಲ. ಅದರಲ್ಲಿ ಬಿಜೆಪಿ ಜೆಡಿಎಸ್ ನ ಕಾರ್ಯಕರ್ತರನ್ನ ಕೂಡ ಎಲ್ಲರನ್ನು ಕೂಡ ಆಹ್ವಾನ ನೀಡಲಾಗಿದೆ. ಅಷ್ಟೇ ಮಧ್ಯಾಹ್ನ 7 ಗಂಟೆಗೆ ಸಲ್ಗಾಮೆ ಹೋಬಳಿಯಲ್ಲೂ ಕೂಡ ಕಾರ್ಯಕರ್ತರ ಸಭೆಯನ್ನ ಕರೆಯಲಾಗಿದೆ. ಈ ಒಂದು ಸಭೆಯಲ್ಲಿ ಬಿಜೆಪಿ ನಾಯಕರುಗಳು ಯಾರೆಲ್ಲ ಭಾಗಿಯಾಗ್ತಾರೆ ಅನ್ನೋದು ಕೂಡ ಯಕ್ಷ ಪ್ರಶ್ನೆಯಾಗಿ ಉಳಿದಿರತಕ್ಕಂಥದ್ದು. ಯಾಕೆಂತಂದ್ರೆ ಈ ಬಾರಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಯಾಗಿ ಹಾಸನ ಲೋಕಸಭಾ ಕ್ಷೇತ್ರವನ್ನ ಎದುರಿಸ್ತಾರೆ. ಕಳೆದ ಬಾರಿ ಕಾಂಗ್ರೆಸ್ ಜೊತೆ ಮೈತ್ರಿ ಆಗಿದ್ರು, ಈ ಬಾರಿ ಬಿಜೆಪಿ ಜೊತೆ ಮೈತ್ರಿ ಆಗಿರೋದ್ರಿಂದ ಎಲ್ಲ ಒಂದ್ ಕಡೆ ಪ್ರೀತಮ್ ಗೌಡರು ಹಿಂದಿನಿಂದಲೂ ಕೂಡ ವಿರೋಧನ ವ್ಯಕ್ತಪಡಿಸ್ತಾ ಬರ್ತಿದ್ರು. ಯಾಕೆಂತಂದ್ರೆ ಕಳೆದ ಲೋಕಸಭಾ ವಿಧಾನಸಭಾ ಚುನಾವಣೆಯಲ್ಲಿ ನನ್ನ ವಿರುದ್ಧನೇ ಏನೋ ಒಂದು ಪ್ರಚಾರ ಮಾಡಿದ್ರು, ನನ್ನನ್ನ ಹಾಸನ ಬಿಟ್ಟು ಓಡಿಸಿ ಅಂತ ಹೇಳಿದ್ರು. ಈ ಬಾರಿ ನಾನು ಅವರಿಗೆ ಯಾವ ರೀತಿ ಸಹಾಯ ಮಾಡಲಿ ಅನ್ನೋ ಒಂದು ನೋವನ್ನ ತಮ್ಮ ಕಾರ್ಯಕರ್ತರ ಬಳಿ ಹೇಳ್ಕೊಂಡಿದ್ರು. ಆದ್ರೆ ಇದನ್ನೆಲ್ಲ ಕೂಡ ಶಮನ ಮಾಡ್ತೀವಿ, ಎಲ್ಲರ ಜೊತೆನೂ ಮಾತಾಡ್ತೇವೆ ಅಂತ ಹೇಳ್ಬಿಟ್ಟು ದೇವೇಗೌಡರು ಹೇಳ್ತಿದ್ರು. ಆದ್ರೆ ಪ್ರೀತಮ್ ಗೌಡರ ನಡೆ ಏನು ಅನ್ನೋದು ಇನ್ನು ಕೂಡ ಸ್ಪಷ್ಟವಾಗಿ ನಿರ್ಧಾರ ಆಗಿಲ್ಲ. ಆದ್ರೆ ದೇವೇಗೌಡರ ಪ್ರಚಾರ ಮಾತ್ರ ಭರ್ಜರಿಯಾಗಿ ನಡೀತಾ ಇದೆ ಅಶ್ವಿನಿ. ಓಕೆ ಸಚಿನ್, ಥ್ಯಾಂಕ್ ಯು ಡೀಟೇಲ್ಸ್.